ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದನ್ನ ಕ್ಷಮಿಸದೇ ಇರೋಷ್ಟು ಕೆಟ್ಟೋಳಲ್ಲ ನಮ್ಮ ತಾಯಿ ತ್ರಿಪುರ ಸುಂದರಿ. ಅಪ್ಪ ಜಂಗಮ್ರೆ, ಅದೇನನ್ನೋ ನಿನ್ನ ಕೊಡಕ್ ತಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ಕೊಡಿ. ಆ ತಾಯಿ ಅನುಗ್ರಹಿಸಿದ ತಾಯಿ ತಾಯಿದು, ಆದ್ರೆ ಇದು ನಿಮಗಲ್ಲ. ಮತ್ತೆ ಬಂಗಾರಿ ಮತ್ತು ಜಾಜಿಗೆ ದೇಶಕ್ರೆ. ನಾನೇ ಹೇಳಿ ಕಳಿಸಿದ್ದು. ಯಾಕಮ್ಮ, ಏನಾಯ್ತು? ಮನೆಯಲ್ಲಿ ಒಂದಾದ್ಮೇಲೆ ಒಂದು ಅಪಶಕುನಗಳು ನಡೀತಾನೆ ಇದೆ. ಅದಕ್ಕೆ ನಾನು ಹೇಳಿದ್ದು, ಆದಷ್ಟು ಮಡಿಲಿರಿ ಅಂತ. ಮಡಿ ಪಾಲ್ಸೋದಕ್ಕೆ ಆಗ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಅಮಂಗಳ ಆಗ್ತಾನೆ ಇದೆ. ಹೌದಾ? ಈಗ ಮತ್ತೇನಾಯ್ತು? ಅದು ದೇಶಕ್ರೆ, ನೀವು ಕೊಟ್ಟಿದ್ದ ಸೀರೆನ ಅಮ್ಮನವ್ರ ಹತ್ರ ಇಟ್ಟಿದ್ದೆ, ಅದು ಸುಟ್ಟೋಯ್ತು. ಏನು ಸೀರೆ ಸುಟ್ಟೋಯ್ತಾ? ಈಪ ಗೀಪ ತಾಕ್ ಸುಟ್ಟೋಯ್ತಾ ಅಥವಾ ಸೀರೆ ಸುಟ್ಟೋದ್ ಗಾಬ್ರಿನಲ್ಲಿ ನಾವದೆಲ್ಲ ನೋಡೋದಕ್ಕೆ ಆಗ್ಲಿಲ್ಲ. ಹಾಗಿದ್ರೆ ಆ ತಾಯಿಗೆ ಅಪಚಾರ ಆಗಿರೋದು ನಿಜ. ಆ ತಾಯಿ ನಿಮ್ಮ ಮನೆ ಮೇಲೆ ಮುನಿದಿರೋದು ನಿಜ. ಆದ್ರೆ ನಮ್ಮಿಂದ ಆದ ಅಪಚಾರ ಏನು ಅಂತ ಗೊತ್ತಾದ್ರೆ ತಾನೆ ಅದಕ್ಕೆ ಪರಿಹಾರ ಹುಡುಕೋದಕ್ಕೆ ಸಾಧ್ಯ ಆಗೋದು. ನಿಜಾನಮ್ಮ, ಯಾವತ್ತೂ ಹೀಗೆ ಆಗದೇ ಇರೋದು. ಇವತ್ತು ಇದ್ದಕ್ಕಿದ್ದಾಗೆ ಆ ಸೀರೆ ಸುಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ? ಅದು ಏನಮ್ಮ ಅದು? ಅದು ಬಂಗಾರಿಯಿಂದ ಒಂದ್ ಅಪಚಾರ ನಡೆದೋಯ್ತು ದೇಶಿಕ್ರೆ. ಅಪಚಾರನ? ಏನದು? ಅಮ್ಮನವ್ರ ವಿಗ್ರಹದ ಮೇಲೆ ಹಲ್ಲಿ ಬಿದ್ದಿತ್ತು, ಅದನ್ನ ಓಡ್ಸೋದಕ್ಕೆ ಅಂತ ಬಂಗಾರಿ ಪೊರ್ಕೆ ತಗೊಂಡ್ ಹೋದ. ನಾನು ಅಮ್ಮ ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ಹಲ್ಲಿ ಓಡ್ಸೋ ಭರದಲ್ಲಿ ಅಕಸ್ಮಾತ್ ಆಗಿ ವಿಗ್ರಹಕ್ಕೆ ಪೊರ್ಕೆ ತಾಕಿ ವಿಗ್ರಹ ಬಿದ್ದೋಯ್ತು. ಆಗ ಸೀರೆಗೆ ಬೆಂಕಿ ಹತ್ಕೊಂಡು ಸೀರೆ ಸುಟ್ಟೋಯ್ತು. ಅಲ್ಲ, ಈ ಬಂಗಾರಿ ದಡ್ಡ ಅನ್ನೋದೇನೋ ನಿಜ, ಆದ್ರೆ ಅಮ್ಮನವ್ರ ವಿಚಾರದಲ್ಲಿ ಅಪಚಾರ ಮಾಡುವಷ್ಟು ದಡ್ಡ ಅಲ್ಲ ಅವನು. ಅಮ್ಮನವ್ರ ವಿಚಾರದಲ್ಲಿ ಅವನು ಯಾವಾಗಲೂ ಕಟ್ಟುನಿಟ್ಟು. ಆದ್ರೂ ಹೀಗೆ ಯಾಕಾಯ್ತು? ಇವನ್ ಯಾಕೆ ಆ ಪೊರಕೆ ಇಟ್ಕೊಂಡು ಅಮ್ಮನವ್ರ ವಿಗ್ರಹದ ಹತ್ರ ಹೋದ? ವಿಗ್ರಹದ ಹತ್ರ ಪೊರಕೆ ಹಿಡ್ಕೊಂಡು ಹೋಗ್ಬಾರ್ದು ಅನ್ನೋ ಜ್ಞಾನ ಇಲ್ವಾ ಇವನಿಗೆ? ಹೌದು ದೇಶಿಕ್ರೆ, ಅಮ್ಮನವ್ರ ವಿಚಾರದಲ್ಲಿ ಅವನು ಯಾವತ್ತೂ ಹೀಗೆ ನಡ್ಕೊಂಡವನಲ್ಲ, ಇದೇ ಮೊದಲನೇ ಸರಿ. ಹೌದು ಲಲಿತಮ್ಮ, ಇದು ಇದೇ ಮೊದಲು, ಇದೇ ಕೊನೆಯಾಗಬೇಕು. ಅದಿರ್ಲಿ, ಬಂಗಾರಿಯಲ್ಲಿ ಹಿತ್ತಲಲ್ಲಿ ಒಬ್ನೇ ಯೋಚನೆ ಮಾಡ್ಕೊಂಡು ಕೂತಿದ್ದಾನೆ. ಸೀರೆ ಸುಟ್ಟೋಗಿದ್ದು ಅವನಿಗೆ ಬೇಜಾರಾಗಿದೆ ಅನ್ಸತ್ತೆ. ಸರಿ, ನೀವು ಇಲ್ಲೇ ಇರಿ, ನಾನು ಹೋಗಿ ಮಾತಾಡಿಸ್ಕೊಂಡು ಬರ್ತೀನಿ. ಬಂಗಾರಿ.
ಬಂಗಾರಿ, ಬಂಗಾರಿ. ಬಂಗಾರಿ, ಲಲಿತಮ್ಮ, ಇವನಿಗೇನೋ ಗಾಳಿ ಸೋಕಿರೋ ಹಾಗಿದೆ. ಜಾಜಿ ತಗೋಯ್ತ ಆಯ್ತಾನ, ಇದರಲ್ಲಿ ಕೆಂಪುದನ್ನ ಬಂಗಾರ ಕಟ್ಟು, ಹಳದಿದನ್ನ ನೀನ್ ಕಟ್ಕೋ. ಮತ್ತೆ ಅಮ್ಮನವ್ರಿಗೆ ಅಪಚಾರ ಆಗದಿರೋ ಹಾಗೆ ನೋಡ್ಕೊಳ್ಳಿ. ನಾನು ಅಮ್ಮನವರ ಈ ಕೋಪಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬರ್ತೀನಮ್ಮ. ಗುರುಗಳೇ, ಆ ತಾಯ್ತನ ದೇಶಿಕರು ಬಂಗಾರಿ ರೂಪದಲ್ಲಿರೋ ಕುರೂಪಿ ಕಟ್ತಾರ, ಅವ್ರಿಗೆ ನಿಮ್ಮೇಲೆ ಅನುಮಾನ ಬರಲಿಲ್ವಾ? ಅನುಮಾನ ಬರೋದಕ್ಕೆ ಸಾಧ್ಯನೇ ಇಲ್ಲ ಮಣಿಕಂಠ. ಯಾಕಂದ್ರೆ ನಾನು ಹೇಳಿದ ಅಮ್ಮನವರ ಹೆಸರು ಆ ದೇಶಿಕರ ಮುಂದೆ ಹೋಗಿದ್ದು. ಅಮ್ಮನವರ ಅವಧೂತನ ವೇಷದಲ್ಲಿ ಭಕ್ತರು ದೇವರ ಹೆಸರಲ್ಲಿ ಬೇಗ ಮೋಸ ಹೋಗ್ತಾರೆ ಮಣಿಕಂಠ. ಅದೇ ನನಗಿವತ್ತು ಬಂಡವಾಳವಾಯಿತು. ಮಾರುವೇಷದಲ್ಲಿ ಹೋದ ನನ್ನನ್ನು ದೇಶಿಕರು ನಂಬಿ ತಾಯಿತ ತಗೊಂಡು ಹೋದರು. ಇನ್ನೇನು ಕುರುಪಿ ಕೈಗೆ ತಾಯಿತ ಕಟ್ತಾರೆ, ನಂತರ ಆ ಕುರುಪಿ ಅಂಕುಶ ನನ್ನ ಕೈಯಲ್ಲಿ ಇರುತ್ತೆ. ಬಾರೋ ಬಂಗಾರಿ, ಬಾ ಕೂತ್ಕೋ. ಯಾಕೋ ಇನ್ನೂ ಇಲ್ಲೇ ನಿಂತಿದ್ಯಾ? ಬಾ ಬಾ ಕೂತ್ಕೋ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ.
ದೇಶಿಕರು ಹೇಳ್ದ ಹಾಗೆ ಬಂಗಾರಿಗೇನಾದ್ರೂ ಗಾಳಿ ಸೋಂಕಿದ್ರೆ ಅದು ಈ ತಾಯಿತದಿಂದಾನೇ ನಿವಾರಣೆ ಆಗ್ಬಿಡ್ಲಿ ಅಮ್ಮ. ಇನ್ಮೇಲೆ ನನ್ನ ಗಂಡನ್ಗೆ ಯಾವುದೇ ರೀತಿ ಅದು ಕೆಡಕಾಗದೇ ಇರಲಿ. ಬಂಗಾರಿ ಕೈ ಕೊಡು. ಯಾಕೋ ಕೊಡು ಕೈ. ಏನಾಯ್ತೋ ತಾಯ್ತ ಕಟ್ತೀನಿ ಕೈ ಕೊಡು. ಬಂಗಾರಿ ಜಾಜಿ ಅದನ್ ಕಟ್ಟದ್ ಬೇಡ. ಯಾಕಮ್ಮ? ಅದು ದೇಶಕರು ಮಂತ್ರಿಸ್ಕೊಟ್ಟಿರೋ ತಾಯ್ತ, ಅದನ್ ಸುಮ್ನೆ ಹಾಗೆ ಮಡಿಯಿಲ್ದೆ ಕಟ್ಟಬಾರ್ದು. ಈಗ ಮನೆಯಲ್ಲಿ ಆಗ್ತಾ ಇರೋ ಅವಾಂತರಗಳೇ ಸಾಕಾಗಿದೆ. ಮಡಿ ಮೈಲ್ಗೆ ಇಲ್ದೆ ಕಟ್ಟಿ ಒಂದ್ ಹೋಗಿ ಇನ್ನೊಂದ್ ಆಗದ್ ಬೇಡ. ನಿನ್ಗೆ ಅಷ್ಟು ಬುದ್ಧಿ ಬೇಡವಾ? ಬಂಗಾರಿ ಎದ್ದಳು ನೀನು, ನಾಳೆ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಆಮೇಲೆ ಕಟ್ಕೊಂಡ್ರಾಯ್ತು. ಅದ ಹೇಗೆ ಆ ತಾಯ್ತಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ ಗುರುಗಳೇ? ಆ ತಾಯ್ತಾನ ದೇಶಿಕರು ಬಂಗಾರಿ ರೂಪದಲ್ಲಿರೋ ಕುರುಬಿ ಕೈ ಕಟ್ಟಿದ್ರೆ ಅವನು ಸಂಪೂರ್ಣವಾಗಿ ನನ್ನ ವಶದಲ್ಲಿರ್ತಾನೆ. ಅವನ ಪ್ರತಿ ನಡೆಯು ನನ್ನ ಅಧೀನದಲ್ಲಿರುತ್ತೆ. ನನ್ನ ಆಜ್ಞೆಗೆ ಅನುಗುಣವಾಗಿ ಅವನು ಅಲ್ಲಿ ಕೆಲಸ ಮಾಡ್ತಾನೆ. ಒಂದು ವೇಳೆ ದೇಶಿಕರು ತಾಯ್ತಾನ ಅವನು ಕಟ್ಟಲಿಲ್ಲ ಅಂದ್ರೆ? ಅಮ್ಮನವರ ಆಜ್ಞೆ ಅಂತ ಹೇಳಿದೆ. ಅದಕ್ಕೆ ದೇಶಿಕರು ನಮ್ಮ ಕೆಲಸ ನಮ್ಮನವ್ರ ಕೆಲಸ ಅಂತ ಕಣ್ಣಿಗೆ ಒತ್ಕೊಂಡು ಮಾಡ್ತಾರೆ. ಒಂದು ವೇಳೆ ಮಾಡಲಿಲ್ಲ ಅಂತ ಇಟ್ಕೋ, ಕನಿಷ್ಠ ಪಕ್ಷ ಜಾಜಿ ಕೈಲಾದರೂ ಕೊಡ್ತಾರೆ. ಆದ್ರೆ ಈಗ ನಮಗ್ ಬೇಕಾಗಿರೋದು ಕುರುಪಿ. ಜಾಜಿ ಹತ್ರ ತಾಯ್ತಾ ಇದ್ರೆ ಏನ್ ಪ್ರಯೋಜನ? ಆ ತಾಯ್ತ ಜಾಜಿ ಕೈಲಿದ್ರೆ ಕುರುಪಿ ಜಾಜಿನ ಸಾಯಿಸೋದಕ್ಕಾಗೋದಿಲ್ಲ. ಆ ತಾಯ್ತಾನ ದೇಶಿಕರು ಕುರುಪಿ ಕೈ ಕಟ್ಟಿದ್ರೆ ಆ ಕುರುಪಿ ನಾನ್ ಹೇಳಿದ ಹಾ ಕೇಳ್ತಾನೆ. ನಂಗೇನೆ ತಾಯ್ತ ಕಟ್ಸಿ ನಿನ್ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ? ಒಂದು ವೇಳೆ ಅವನು ಕಟ್ಟಿಸ್ಕೊಳ್ಳಿಲ್ಲ ಅಂದ್ರೆ ಜಾಜಿ ಹತ್ರ ಒಂದು ತಾಯ್ತ ಇರುತ್ತೆ. ಆ ತಾಯ್ತ ಜಾಜಿ ಹತ್ರ ಇರೋವರೆಗೂ ಆ ಕುರುಪಿ ಅವಳಿಗೆ ಏನು ಮಾಡೋದಕ್ಕಾಗೋದಿಲ್ಲ. ನಿನ್ ಯಾವ ಆಟಕ್ಕೂ ನಾನು ಬಲಿಯಾಗಲ್ಲ. ಗುರುಗಳೇ ಅಂತೂ ನಿಮ್ ಕೆಲಸ ಸಾಧಿಸ್ಕೊಂಡ್ಬಿಟ್ರಿ, ಇನ್ ಮುಂದೆ ಆ ಕುರುಪಿ ಆರ್ಭಟ ನಡೆಯೋದಿಲ್ಲ. ಜಾಜಿನ್ ಮಟ್ಟ ಹಾಕ್ದೆ ಇಲ್ಲಿಂದ ಕದಲಲ್ಲ. ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ಇರುಲ್ಲಂತ ಬಂಗಾರಿನೂ ಬರ್ಲಿ. ಅವನ್ ಬರ್ತಾನ, ನೀವ್ ಶುರು ಮಾಡಿ, ಒಟ್ಟಿಗೆ ಊಟ ಮಾಡೋಣ. ಎಲ್ಲಿ ಬಂಗಾರಿ? ಎಲ್ಲವನು? ಯಾಕವನು ವರ್ತನೆ ಇತ್ತೀಚೆಗೆ ವಿಚಿತ್ರವಾಗಿದೆಯಲ್ಲ. ಕುಂತಲ್ಲಿ ಕೂತ್ಕೊಳ್ಳಲ್ಲ, ನಿಂತಲ್ಲಿ ನಿಂತ್ಕೊಳ್ಳಲ್ಲ, ಒಂದ್ ಕ್ಷಣ ಇಲ್ಲಿ ಒಂದ್ ಕ್ಷಣ ಅಲ್ಲಿ. ಏನಾಗಿದೆ ಅವನಿಗೆ? ದೇಶಿಕರು ಅವನಿಗೆ ಯಂತ್ರ ಕೊಟ್ಟಿದಾರಪ್ಪ, ಅದೇನೋ ಗಾಳಿ ಸೋಂಕಿದೆ ಅಂತ ಹೇಳ್ತಿದ್ರು. ಹೌದಾ? ಅದ ಆಮೇಲೆ ಮಾತಾಡೋಣ. ನೀ ಹೋಗಿ ಅವನ್ ಎಲ್ಲಿದಾನ್ ನೋಡು, ಬೇಗ ಹೋಗಿ ಕರ್ಕೊಂಡ್ ಬಾ. ನೀ ಕರೆದ್ರೆ ಬೇಗ ಬರ್ತಾನೆ. ಹಾ, ಬೇಗ ಬರಕ್ ಹೇಳು. ಸರಿ. ಬಂಗಾರಿ, ಯಾಕೋ ಬಂಗಾರಿ ಇಲ್ಲಿ ಬಂದು ಒಬ್ನೇ ಕೂತಿದ್ಯಾ? ಬೇಜಾರ? ಮಾತಾಡೋ. ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾನ್ ಏನಂತ ತಿಳ್ಕೋಬೇಕು? ಮಾತಾಡೋ ಬಂಗಾರಿ. ಆಗ್ಲೇ ಅಮ್ಮನ ಮುಂದೆ ಮಾಂಸದ ಬಗ್ಗೆ ಕೇಳ್ದೆ ಅಂತ ನಿನಗ್ ಬೇಜಾರೇನೋ? ನನಗ್ ಗೊತ್ತು ನೀನ್ ತಿನ್ನೋದಿಲ್ಲ, ಬಿಟ್ಟಿದ್ಯಾ ಅಂತ. ಆದ್ರೆ ದೇಶಿಕರಿಗೆ ನಿನ್ಮೇಲೆ ಅನುಮಾನ, ಅಮ್ಮನವ್ರಿಗೆ ನಿನ್ನಿಂದಾನೆ ಅಪಚಾರ ಆಗಿದೆಯೇನೋ ಅಂತ ಅವ್ರು ಊಹೆ ಮಾಡಿದ್ದಾರೆ. ಅದಕ್ಕೆ ಹಾಗ ಪ್ರಶ್ನೆ ಮಾಡಿದೆ. ಬೇಜಾರ್ ಮಾಡ್ಕೋಬೇಡ್ವೋ ಬಂಗಾರಿ. ಸರಿ ಬಾ, ಈಗ ಊಟಕ್ಕೆ ಹೋಗೋಣ. ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ಬೇಜಾರಾಗಬೇಡ್ವೋ, ನೀನು ನನ್ನ ಜಾಣ ಅಲ್ವಾ? ನನಗೆ ಕೋಪ ತೋರಿಸ್ತ್ಯಾ? ಬಾರೋ.
ಏ ಬಂಗಾರಿ, ಬೇಗ ಬರತ್ತಾನೆ, ಎಷ್ಟೊತ್ ಕಾಯೋದು? ಊಟದ ಸಮಯ ಗೊತ್ತು ತಾನೆ, ಬರಕ್ಕೇನು ನಿನ್ಗೆ? ನಿನ್ ಪ್ರತ್ಯೇಕವಾಗಿ ವಿಳ್ಳೆ ಕೊಟ್ಟು ಕರಿಬೇಕಾ? ಇತ್ತೀಚೆಗೆ ಅತಿ ಆಯ್ತು ನಿನ್ ವರ್ತನೆ. ಅಪ್ಪ ಈಗ ಬಂದಿದ್ದನಲ್ವಾ, ಊಟ ಮಾಡ್ಲಿ ಬಿಡಿ. ಬರೀ ಹಣೆ ಎಲ್ಲೋ ಕುಂಕುಮ ಇಲ್ಲಿ. ಅಪ್ಪ ಸುಮ್ನಿರಿ ಅಂದೆ ಅಲ್ವಾ. ಶಾಸ್ತ್ರಿಗಳೇ, ಏನಾಯ್ತು? ಏನ್ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಬಂಗಾರಿಯಲ್ಲಿ ಜಗ್ಗಿ ಅಲ್ಲೇ ಇದ್ದಾನಲ್ಲ, ನಮ್ಮಲ್ಲೇ ಇದ್ದಾನೆ, ಆ ಹಳೆ ಮನೆಯಲ್ಲೇ ಕೂಡಕ್ಕಿದ್ದಾನಲ್ಲ ನಾನೇ ಅವನ್ನ. ಅಲ್ಲೇ ಇದ್ದಾನ? ಅಲ್ಲೇ ಇದ್ದಾನೆ ಶಾಸ್ತ್ರಿಗಳೇ. ನೀನ್ ಕಣ್ಣಾರ ನೋಡ್ದ್ಯಾ ಅಥವಾ ಆಳುಗಳ ಮಾತನ್ನು ಕೇಳ್ಕೊಂಡ್ಬಂದು ನನ್ನ ಹತ್ರ ಸುಳ್ಳು ಬರೀ ಒಪ್ಪಿಸ್ತಾ ಇದ್ಯಾ? ಹಾಗೆಲ್ಲ ಆಳುಗಳ ಮಾತುಗಳನ್ನು ಕೇಳಲ್ಲ ನಾನು ಶಾಸ್ತ್ರಿಗಳೇ, ನಾನೇ ಖುದ್ದು ನೋಡ್ಕೊಂಡ್ ಬಂದಿದ್ದೀನಿ, ಹೋಗಿ, ಅವನ ಅಲ್ಲೇ ಇದ್ದಾನೆ. ನಿನ್ನ ಮಾತು ನಿಜಾನ? ನಿಮ್ಮ ಆಣೆಗೂ ನಿಜ. ಅಲ್ಲ, ನನ್ನ ಆಣೆಗೂ ನಿಜ. ನಾನೇ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ನನ್ನ ಕಣ್ಣಾರೆ, ಬಂಗಾರಿ ನಮ್ಮ ವರ್ಷದಲ್ಲೇ ಇದ್ದಾನೆ. ಮತ್ಯಾಕೆ ಅವ್ರ ಮನೆಯವ್ರು ಯಾರು ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿಲ್ಲ? ಬಂಗಾರಿ ನಾ ಊರೆಲ್ಲ ಹುಡುಕಾಡಿ
ಅವನ್ ಸಿಕ್ಲಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ನನ್ನ ಕಾಲಿಗೆ ಬಿದ್ದು ಬಂಗಾರಿನ ಹುಡುಕೊಡಿ ಅಂತ ಬೇಡ್ಕೊಳ್ತಾರೆ ಅಂತ ನಾನು ಲೆಕ್ಕಾಚಾರ ಹಾಕಿದ್ರೆ ಎಲ್ಲ ತಲೆ ಕೆಳಕಾಗ್ತಾ ಇದೆಯಲ್ಲ. ಅಣ್ಣ ಜಾಜಿ, ಇನ್ ಸ್ವಲ್ಪ ಅನ್ನ ಒಳಗಡೆ ಇದೆ, ತಗೊಂಡ್ಬಾರೇ.